ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ದರೇ ಸರ್. ನಮಸ್ಕಾರ. ತಾವು ತುಂಬಾ ಓದ್ಕೊಂಡಿದ್ದೀರಿ, ತುಂಬಾ ತಿಳ್ಕೊಂಡಿದ್ದೀರಿ, ತಮ್ಮಂಥವ್ರು ನೋಡಿದ್ರೆ ಸಂತೋಷ ಆಗುತ್ತೆ. ಡಾಕ್ಟರ್ ದೊರೆರಾಜವ್ರೆ, ನನಗೆ ಈ ಡಿ ಎನ್ ಎ ಬಯೋಟೆಕ್ನಾಲಜಿ ಯಾವುದು ಸರಿಯಾಗಿ ಗೊತ್ತಿಲ್ಲ. ನಾನೊಬ್ಬ ಕನ್ನಡ ಪಂಡಿತ, ಆದರೆ ಕೆಲವು ನಾನು ಓದಿಕೊಂಡಿರೋ ಮಾಹಿತಿಯಿಂದ ಮತ್ತು ನಿಮ್ಮಂಥವ್ರ ಹತ್ರ ಕೇಳಿ ತಿಳ್ಕೊಂಡಿರೋ ಮತ್ತು ನನಗೆ ಅರ್ಥವಾಗಿರೋ, ಏನೋ ಕೇಳಿ ತಿಳ್ಕೊಂಡಿರ್ತೀನಿಲ್ಲ ಅದರಲ್ಲಿ ಅರ್ಥವಾಗಿರೋದ್ರ ಮೇಲೆ ನಾನು ತಮ್ಮನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ತಪ್ಪಿದ್ದರೆ ತಾವು ತಿಳಿಸಿ ಮತ್ತು ಕ್ಷಮಿಸಿ. ಆಯಿತು ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೊದಲು ಕೆಲವು ಪ್ರಿಲಿಮಿನರಿ ಪ್ರಶ್ನೆಗಳನ್ನು, ಅಂದರೆ ನನಗೆ ಮತ್ತು ಕೆಲವು ಸಾಮಾನ್ಯ ಜನಕ್ಕೆ ಅರ್ಥವಾಗುವಂಥ ಪ್ರಶ್ನೆಗಳು ಕೇಳ್ತೀನಿ, ಆಗಬಹುದಾ? ಆಗಲಿ ಸರ್, ಕೇಳಿ. ನೋಡಿ, ನಾವು ಅನೇಕ ಕಡೆ ನೋಡಿರ್ತೀವಿ, ತಂದೆಗೆ ಹಸಿರು ಕಣ್ಣಿದ್ರೆ ಅನೇಕ ಮಕ್ಕಳಿಗೂ ಹಸಿರು ಕಣ್ಣು ಬಂದಿರುತ್ತೆ, ತಾಯಿಗೆ ನೀಲಿ ಕಣ್ಣಿದ್ರೆ ಅನೇಕ ಮಕ್ಕಳಿಗೂ ನೀಲಿ ಕಣ್ಣು ಬಂದಿರುತ್ತೆ. ಇದು ವಂಶವಾಹಿ. ಈ ವಂಶವಾಹಿ ಡಿ ಎನ್ ಎನಲ್ಲಿ ಅಡಕವಾಗಿರುತ್ತೆ. ಆ ಡಿ ಎನ್ ಎ ಈ ನೀಲಿ ಕಣ್ಣು ಅನ್ನೋದರ ಜೆನೆಟಿಕ್ ಇನ್ಫಾರ್ಮೇಷನ್ ಒಳಗೆ ಸ್ಟೋರ್ ಮಾಡಿಟ್ಕೊಂಡು ಬಾಡಿಯನ್ನು ಡೆವಲಪ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಆರ್ ಎನ್ ಎ ಮುಖಾಂತರ. ಇದನ್ನೇ ಅಲ್ವಾ ಸಿಂಪಲ್ಲಾಗಿ ತಾವು ಡಿ ಎನ್ ಎ ಅಂತ ಹೇಳಿದ್ದು? ಹಾಂ. ನೋಡಿ, ಈ ಡಿ ಎನ್ ಎ ಅನ್ನೋದು ಒಂದು ರೀತಿಯಲ್ಲಿ ವಂಶವಾಹಿನಿ ಅಂತ ಹೇಳಿದ್ರಿ. ಒಬ್ಬ ಮನುಷ್ಯನಲ್ಲಿ ಏನೇನು ಗುಣಗಳಿರಬೇಕು, ಆತ ಯಾವ ರೀತಿಯಲ್ಲಿ ರೂಪಿತವಾಗಬೇಕು, ಅವನ ಅಂಗಾಂಗಗಳು ಹೇಗಿರಬೇಕು, ಅವನಿಗೆ ಯಾವುದಾದರೂ ನಿರ್ದಿಷ್ಟ ಕಾಯಿಲೆಗಳು ಬರೋದಿದ್ದರೆ ಹೇಗೆ ಬರಬೇಕು, ಇಂಥ ಇನ್ಫಾರ್ಮೇಷನ್ ಎಲ್ಲನೂ ಜೆನೆಟಿಕ್ಸ್ ಇನ್ಫಾರ್ಮೇಷನ್ ಆಗಿ ಡಿ ಎನ್ ಎನಲ್ಲಿ ಇರುತ್ತದೆ. ಅಂದರೆ ಆ ಜೀವಿಯ ತಂದೆಯಿಂದಾಗಿರಬಹುದು, ತಾಯಿಯಿಂದಾಗಿರಬಹುದು, ಸೋದರ ಮಾವ ತಾತ ಇವರೆಲ್ಲದರಿಂದ ಬಂದ ಜೆನೆಟಿಕ್ ಇನ್ಫಾರ್ಮೇಷನ್ ಆ ಡಿ ಎನ್ ಎನಲ್ಲಿರುತ್ತೆ. ಈ ಸೆಲ್ ಅನ್ನೋದು ಮನುಷ್ಯನ ಕಣ್ಣಿಗೆ ಕಾಣಿಸದಷ್ಟು ಚಿಕ್ಕದಾಗಿರುತ್ತೆ. ಆ ಸೆಲ್ನೊಳಗೆ ಡಿ ಎನ್ ಎಗಳಿರುತ್ತೆ ಮತ್ತು ಜೆನೆಟಿಕ್ ಇನ್ಫಾರ್ಮೇಷನ್ ಪೂರ್ತಿ ಇರುತ್ತೆ. ಪ್ರಕೃತಿಯ ಆಶ್ಚರ್ಯ. ಹಾಂ, ನೀವು ಹೇಳ್ತಿರೋದ್ರಲ್ಲಿ ಬಹುತೇಕ ಅಂಶಗಳು ಸರಿಯಾಗಿದೆ. ಅದರ ಬೇಸಿಸ್ ಮೇಲೇ ಈ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ ಇವೆಲ್ಲ ಬಂದಿರು ಅಲ್ವಾ? ಹೌದು. ಹಾಗಾಗಿ ಈ ಕಣಗಳು ಮನುಷ್ಯನ ಜೀವದ ಅಣುವಣುವಿನಲ್ಲಿರುತ್ತಲ್ಲ, ಆ ಡಿ ಎನ್ ಎ ಅನ್ನೋ ಕಣಗಳು ಅದರ ಮೂಲಕ ಮನುಷ್ಯನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಹೌದಾ? ಎಗೇನ್, 100% ಅಲ್ಲದೆ ಇದ್ರೂ ನೀವು ಹೇಳ್ತಿರೋದ್ರಲ್ಲಿ ಬಹುತೇಕ ಅಂಶಗಳು ಸರಿಯಾಗಿದೆ. ಈ ಡಿ ಎನ್ ಎ ಅನ್ನೋದು ಜೆನೆಟಿಕ್ ಇನ್ಫಾರ್ಮೇಷನ್ನ ಇಟ್ಕೊಂಡಿದ್ದು ಅದು ಮನುಷ್ಯ ಮುಂದೆ ಹೇಗೆ ನಿರ್ಧರಿಸಬಹುದು ಅನ್ನೋದನ್ನು ತಾನು ಬೇರೆ ಬೇರೆ ರೀತಿಯ ನೀವು ಬೇಸ್ ಹೇಳಿದ್ರಲ್ಲ, ಏನಿರುತ್ತೆ ಫಾಸ್ಫೇಟ್ ಶುಗರ್ ಇದೆಲ್ಲ, ಇದೆಲ್ಲವಾದರ ನಿರ್ದಿಷ್ಟವಾದ ರೂಪ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ರೂಪ, ಒಂದೊಂದು ಡಿ ಎನ್ ಎಗೆ ಒಂದೊಂದು ರೂಪ ಇಟ್ಟುಕೊಂಡು ಆ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ವೈವಿಧ್ಯವಾದರೂ ನಿರ್ದಿಷ್ಟಮಯವಾದ ಆಕಾರದಲ್ಲಿ ಆ ಡಿ ಎನ್ ಎಗಳು ಅಸೆಂಬಲ್ ಆಗಿರುತ್ತೆ. ಆ ಡಿ ಎನ್ ಎಗಳು ಮನುಷ್ಯನ ಪಾರ್ಟ್ಗಳಾಗೋದಿಲ್ಲ, ಆರ್ ಎನ್ ಎ ಅನ್ನೋದಕ್ಕೆ ಅದು ಡೈರೆಕ್ಷನ್ಸ್ ಕೊಡುತ್ತೆ. ಜೆನೆಟಿಕ್ ಇನ್ಫಾರ್ಮೇಷನ್ ಪಾಸ್ ಮಾಡುತ್ತೆ. ಈ ಮನುಷ್ಯ ಇದೇ ಥರ ಆಗಬೇಕು ಅನ್ನೋ ಹಾಗೆ ನೀನು ಸೆಲ್ಲುಗಳನ್ನು ಅಂಗಾಂಗಗಳನ್ನು ಪ್ರೋಟೀನ್ಸ್ ಮೂಲಕ ಮತ್ತು ಅಮಿನೋ ಆ್ಯಸಿಡ್ಸ್ ಮೂಲಕ ಪರಿವರ್ತಿಸು ಅಂತ ಹೇಳುತ್ತೆ. ಈ ಡಿ ಎನ್ ಎ ಬಾಸ್ ಥರ ಮತ್ತು ಆರ್ ಎನ್ ಎ ಒಬ್ಬ ಸೇವಕನ ಥರ.
ಡಿಎನ್ಎ ಕೊಟ್ಟ ವಂಶವಾಹಿನಿಯ ಅಂಶಗಳನ್ನೆಲ್ಲ ಸೇರಿಸಿ ಆರ್ಎನ್ಎ ಮನುಷ್ಯನ ರೂಪಿಸುತ್ತೆ. ಹೌದಾ? ಹೌದು. ಸೊ ಹಾಗಾಗಿ ಮನುಷ್ಯನ ಅನೇಕ ವರ್ತನೆಗಳು, ಬದುಕುವ ವಿಧಾನ, ಆತ ದಿನನಿತ್ಯ ವರ್ತಿಸುವ ರೀತಿ ಮತ್ತು ಆತನಿಗೆ ಬರಬಹುದಾದ ರೋಗಗಳು, ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಪೂರ್ವ ನಿರ್ಧಾರಿತವಾಗಿಬಿಟ್ಟಿರುತ್ತೆ ಆ ಡಿ ಎನ್ ಎ ಸೆಲ್ಲುಗಳಿಂದಾಗಿ. ಹೌದಾ? ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರಲ್ಲ, ಆದರೆ ಅನೇಕವು ಪೂರ್ವ ನಿರ್ಧಾರಿತವಾಗಿರುತ್ತೆ. ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.